ಈ ವರ್ಷ ಡಿಮ್ಯಾಂಡ್ ಇದ್ದ ಮೆಣಸಿನಕಾಯಿ ರಕಗಳನ್ನಗ ಒಂದು ಸಿಂಜಂಟಾ ಕಂಪನಿಯವರ ಬ್ಯಾಡಿಗೆ 2043 ಮೆಣಸಿನಕಾಯಿ ರಕ ಬ್ಯಾಡಿಗೆ ಮೆಣಸಿನಕಾಯಿ ರಕಗಳು 2043 ಕಡ್ಡಿ ಡಬ್ಬಿ ಡಿಡಿ ಇನ್ನು ವೆರೈಟಿ ರಕಗಳು ಇರ್ತವ 2043 ರಕ ಹೆಚ್ಚು ಮಾರಾಟ ಆಗೋಕ ಕಾರಣ ಬೇರೆ ಬ್ಯಾಡಿಗೆ ಮೆಣಸಿನಕಾಯಿ ರಕಗಳ ಕೂಡ ಹೋಲಿಸಿದರೆ 2043 ರಕನಗ ಕರೆ ತಾಮರ ಹುಳಗಳ ಆಕ್ರಮಣ ಸ್ವಲ್ಪ ಕಮ್ಮಿ ಇರೋದು ಗಮನಿಸಿದ್ದಾರೆ ಈ ರಕ ಮೆಣಸಿನಕಾಯಿಗಳನ್ನಗ ಕಾಯಕೊಳೆ ಸಮಸ್ಯೆ ಇದ್ದರೂ ಹೋಗಿದ್ದ ವರ್ಷ ವಾತಾವರಣ ಅನುಕೂಲವಾಗಿ ಇರೋದರಿಂದ ಕಾಯಕೊಳೆ ಜಾಸ್ತಿ ಕಂಡಿಲ್ಲ ಎಣ್ಣೆ ಮದ್ದುಗಳ ಸಿಂಪರಣೆ ಮಾಡುವುದು ಸಾಮಾನ್ಯವೇ ಮಾರ್ಕೆಟ್ ನಗ ಡಿಮ್ಯಾಂಡ್ ಜಾಸ್ತಿ ಇದ್ದರೂ ಪ್ಯಾಕೆಟ್ ಮೇಲೆ ಇದ್ದ MRP ಬೆಲೆಗೆ ಮೀರಿ ಮಾರಬೇಡದು ಖರೀದಿಸಬೇಡದು MRP ಬೆಲೆಗೆ ಮೀರಿ ಮಾರಿದರೆ ಅಗ್ರಿಕಲ್ಚರ್ ಆಫೀಸ್ ನಗ ಕಂಪ್ಲೇಂಟ್ ಮಾಡಬಹುದು 2043 ಮೆಣಸಿನಕಾಯಿ ರಕ 1 ಎಕರೆಗೆ ರೈತರು 10 ದಿನದ 12 ಪ್ಯಾಕೆಟ್ ಬೀಜಗಳು ಬಳಸ್ತಾ ಇದ್ದಾರೆ ಒಂದು ಪ್ಯಾಕೆಟ್ ನಗ 1500 ಬೀಜಗಳು ಇರ್ತವ ಈ ರಕನಗ ಕಾಯ ಸೈಜ್ 10 ರಿಂದ 12 ಸೆಂಟಿಮೀಟರ್ ವರೆಗೂ ಇರ್ತದೆ ಒಳ್ಳೆ ಬಣ್ಣ ಸ್ವಲ್ಪ ಕಮ್ಮಿ ಗಾಟು ಇರೋ ಕಾಯಿ 1 ಎಕರೆಗೆ 35 ದಿನದ 45 ಕ್ವಿಂಟಲ್ ಇಳುವರಿಗೆ ಸಾಧಿಸಬಹುದು ಆದರೆ ಈ ಕರೆ ತಾಮರ ಹುಳಗಳ ಆಕ್ರಮಣದಿಂದ ಇಳುವರಿಗೆ ಕಮ್ಮಿ ಆಗಿ 10 ದಿನದ 20 ಕ್ವಿಂಟಲ್ ಇಳುವರಿಗೆ ಮಾತ್ರನೇ ಬರ್ತಾ ಇದೆ ಮಾರ್ಕೆಟ್ ನಗ 1 ಕ್ವಿಂಟಲ್ 40,000 ದಿನದ 50,000 ರೂಪಾಯಿಗಳ ವರೆಗೆ ಬೆಲೆ ಇದೆ 2043 ಮೆಣಸಿನಕಾಯಿ ರಕ ಬ್ಯಾಡಗಿ ಬಳ್ಳಾರಿ ಅನಂತಪುರ ಕರ್ನೂಲ್ ಗದ್ವಾಲ್ ಗುಂಟೂರು ಇನ್ನು ಬಾಳ ಪ್ರಾಂತಗಳನ್ನು ಕೂಡ ಮಾರ್ಕೆಟ್ ಮಾಡ್ಕೋಬಹುದು 2043 ಬೀಜಗಳು ಏಪ್ರಿಲ್ ತಿಂಗಳಲ್ಲಿದ್ದ ಸ್ವಲ್ಪ ಸ್ಟಾಕ್ ಬರಬಹುದು ಇನ್ನು ಮೇ ತಿಂಗಳನಗ ಹೆಚ್ಚು ಸ್ಟಾಕ್ ರೈತರಿಗೆ ಸಿಗಬಹುದು ಈ ವರ್ಷ ಇದಕ್ಕೆ ಇದ್ದ ಡಿಮ್ಯಾಂಡ್ ಗೆ ರೈತರು 2043 ಬೀಜಗಳನ್ನು ಮುಂದೆ ಖರೀದಿಸಿ ದುಡ್ಡು ಉಳಿಸ್ಕೋಬಹುದು ಮುಂದೆ ಖರೀದಿಸಿದ ಪ್ಯಾಕೆಟ್ ಗಳನ್ನು ರೈತರು ಜಾಗರೂಕತೆಯಾಗಿ ಮನೆಯಲ್ಲಿ ಇಟ್ಕೋಬೇಕು ಅದರ ಮೇಲೆ ವಜ ಹಾಕಬಾರದು ಪ್ಯಾಕೆಟ್ ನ ಇಸ್ಕಬಾರದು ನೀವು ಕೊಂಡ ಪ್ಯಾಕೆಟ್ ನ ಒಂದು ಬಾಕ್ಸ್ ನಗ ಹಾಕಿ ಇಟ್ಕೋಬೇಕು ನಿಮ್ಮ ಏರಿಯಾನಗ ಯಾವ ಬೀಜಗಳಿಗೆ ಡಿಮ್ಯಾಂಡ್ ಇದೆಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ರೈತರು 2043 ಬ್ಯಾಡಿಗೆ ರಕ ಜೊತೆಗೆ PHS ಕಂಪನಿಯವರ ಸಾಂಭವಿ ಬೀಜಗಳು ಕೂಡ ಬಳಸ್ತಾ ಇದ್ದಾರೆ ಒಂದು ಪ್ಯಾಕೆಟ್ ಬೀಜಗಳು ಬಳಸಿ ನೋಡಿ BASF ಕಂಪನಿಯವರ 1081 ಮೆಣಸಿನಕಾಯಿ ಬೀಜಗಳ ಬಗ್ಗೆ ಸಂಬಂಧಿಸಿದ ಮಾಹಿತಿ ತಿಳ್ಕೊಳ್ಳೋಣ ಸಾಧಾರಣವಾಗಿ ರೈತರು 1 ಎಕರೆಗೆ 10 ದಿನದ 12 ಪ್ಯಾಕೆಟ್ ಬೀಜಗಳು ಬಳಸ್ತಾ ಇರ್ತಾರೆ 1081 ಮೆಣಸಿನಕಾಯಿ ರಕ ಹಸರ್ಕಾಯಿ ಇನ್ನು ಒಣಕಾಯಿಗೆನೂ ಬಳಸ್ತಾ ಇರ್ತಾರೆ ಕಾಯಿ ಸೈಜ್ 15 ಸೆಂಟಿಮೀಟರ್ ವರೆಗೆ ಇರುತ್ತೆ ಕಾರ ಜಾಸ್ತಿ ಇರುತ್ತೆ ಜೂನ್ ತಿಂಗಳದಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಅಗತ್ಯಕ್ಕೆ ತಕ್ಕಂತ ಅನುಕೂಲಕ್ಕೆ ತಕ್ಕಂತ ಯಾವಾಗಾಗಲೂ ನಾಟಿ ಮಾಡಬಹುದು ಮುಖ್ಯವಾಗಿ ಜೂನ್ ತಿಂಗಳನಗ ನಾಟಿ ಮಾಡಿದರೆ ಹೆಚ್ಚು ಲಾಭ ಸಾಧಿಸಬಹುದು ಕೆಂಪು ಭೂಮಿ ಕಪ್ಪು ಮಣ್ಣಿನ ಭೂಮಿ ಇನ್ನು ಉಸುಗಿನ ಭೂಮಿನಲ್ಲಿ ಕೂಡ ನಾಟಿ ಮಾಡಬಹುದು ನೀರಿನ ಸೌಲಭ್ಯ ಇರಬೇಕು ಬೇರೆ ಮೆಣಸಿನಕಾಯಿ ರಕಗಳ ಕೂಡ ಉಳಿಸಿದರೆ ಚಳಿಕಾಲಕ್ಕೆ ಬರೋ ರೋಗಗಳನ್ನು ತಡೆದುಕೊಳ್ಳುವ ಶಕ್ತಿ ಇದಕ್ಕಿದೆ 1081 ಮೆಣಸಿನಕಾಯಿ ರಕ ಗಿಡ ಎತ್ತರ ಬೆಳೆಯಲ್ಲ ಪೌದೆ ರೀತಿ ಅಡಲಮಾರ ರೀತಿ ಬಗಲಕೊಂಬೆಗಳು ಜಾಸ್ತಿ ಬರ್ತವ ಎಣ್ಣೆ ಮದ್ದುಗಳು ಬಳಸ್ತಾ ಬೆಳೆಯನ್ನು ಜಾಗರೂಕತೆಯಾಗಿ ಉಳಿಸಿದರೆ 1 ಎಕರೆಗೆ 35 ದಿನದ 40 ಕ್ವಿಂಟಲ್ ಇಳುವರಿಗೆ ಸಾಧಿಸಬಹುದು ರೋಗಗಳು ದೋಮೆ ಕರೆ ತಾಮರ ಹುಳಗಳ ಕಾಟ ಜಾಸ್ತಿ ಆದರೆ ಇಳುವರಿಗೆ ಕಮ್ಮಿ ಆಗಿ 18 ದಿನದ 25 ಕ್ವಿಂಟಲ್ ಸಾಧಿಸಬಹುದು ಈ ವರ್ಷ ಬ್ಯಾಡಿಗೆ ಮಾರ್ಕೆಟ್ ನಗ 1 ಕ್ವಿಂಟಲ್ 28,000 ದಿಂದ 35,000 ವರೆಗೆ ಬೆಲೆ ಬಂದಿದೆ ಆರ್ಮೋರ್ ಮೆಣಸಿನಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಸಾಧಾರಣವಾಗಿ ರೈತರು 1 ಎಕರೆಗೆ 8 ರಿಂದ 10 ಪ್ಯಾಕೆಟ್ ವರೆಗೆ ಬಳಸ್ತಾ ಇರ್ತಾರೆ ಇದು ಮುಖ್ಯವಾಗಿ ಎರಡು ರಕವಾದ ಪ್ಯಾಕಿಂಗ್ ನಗ ಬರ್ತವ 1500 ಇನ್ನು 2000 ಬೀಜಗಳ ಪ್ಯಾಕಿಂಗ್ ಬೇರೆ ಮೆಣಸಿನಕಾಯಿ ರಕಗಳ ಕೂಡ ಹೋಲಿಸಿದರೆ ಆರ್ಮೋರ್ ರಕಕ್ಕೆ ಈ ಜೆಮಿನಿ ವೈರಸ್ ರೋಗ ಬಹಳ ಕಮ್ಮಿ ಕಾಯ ಸೈಜ್ 8 ದಿಂದ 10 ಸೆಂಟಿಮೀಟರ್ ವರೆಗೆ ಇರುತ್ತೆ ಬಹಳ ಗಾಟು ಇರುತ್ತೆ ಕಪ್ಪು ಮಣ್ಣಿನ ಭೂಮಿಗಾಗಲು ಮಸಾರಿ ಮಣ್ಣಿನ ಭೂಮಿಗಾಗಲು ಯಾವುದಾದರೂ ನೀರಿನ ಸೌಲಭ್ಯ ಇದ್ದ ಭೂಮಿಗೆ ಈ ರಕವಾದ ಮೆಣಸಿನಕಾಯಿಗಳು ಬಹಳ ಚೆನ್ನಾಗಿ ಬೆಳಿತವ ಜಾಸ್ತಿ ದಿನಗಳಿಂದ ಭೂಮಿಯಲ್ಲಿ ನೀರು ನಿಲ್ಲಿಯೋದರಿಂದ ರೋಗಗಳು ಬಂದು ಇಳಿವರಿಗೆ ಕಮ್ಮಿ ಆಗಬಹುದು ಈ ಗಿಡಗಳು ಕಮ್ಮಿ ಎತ್ತರ ಇರ್ತವ ಆದರೂ ಒಳ್ಳೆ ಕಾಪು ಬರುತ್ತೆ ಕಾಯ ಮೇಲೆ ಮಚ್ಚೆಗಳು ಕೂಡ ಬಹಳ ಕಮ್ಮಿ ಇರ್ತವ ಕರೆ ತಾಮರ ಹುಳಗಳನ್ನು ಸಮರ್ಥವಂತವಾಗಿ ಕೊಲ್ಲಿದರೆ ಎಕರೆಗೆ 35 ದಿಂದ 45 ಕ್ವಿಂಟಲ್ ಇಳಿವರಿಗೆ ಸಾಧಿಸಬಹುದು ಇಲ್ಲಾಂದರೆ 15 ದಿಂದ 20 ಕ್ವಿಂಟಲ್ ಇಳಿವರಿಗೆ ಬರುತ್ತೆ ಈ ವರ್ಷ ಆರ್ಮೋರ್ ರಕ ಮಾರ್ಕೆಟ್ ಬೆಲೆ 13,000 ದಿಂದ 17,000 ವರೆಗೆ ಇದೆ ಬ್ಯಾಡಿಗೆ ರಕ ಮೆಣಸಿನಕಾಯಿನಗ ಒಂದು ರಕ ಸಾರ್ಪನ್ ಸೀಡ್ 102 ಇನ್ನು ಸಾರ್ಪನ್ 92 ಸಾರ್ಪನ್ 102 ಬಗ್ಗೆ ತಿಳ್ಕೊಳ್ಳೋಣ
साधारण रैतरु ओंदु एकरेगे 10 दिन 12 पैकेट बीजगळु बळसता इर्तारे ನೀರಿನ ಸೌಲಭ್ಯ ಇರೋ ಭೂಮಿಯಲ್ಲಿ ಕಪ್ಪು ಮಣ್ಣಿನ ಭೂಮಿ ಕೆಂಪು ಮಣ್ಣಿನ ಭೂಮಿಯಲ್ಲಿ ಸಾರ್ಪನ್ 102 ರಕ ನಾಟಿ ಮಾಡಬಹುದು ಜುಲೈ ತಿಂಗಳನಗ ಮುಂದಿನ 15 ದಿನಗಳನಗ ಬೆಳೆಯಲ್ಲಿ ಇಲ್ಲಂದ್ರೆ ನರ್ಸರಿಯಲ್ಲಿ ಸಸಿ ಬೆಳೆಸಿ ಆಗಸ್ಟ್ ತಿಂಗಳನಗ ಭೂಮಿಯಲ್ಲಿ ನಾಟಿ ಮಾಡಬಹುದು ಕಾಯಿ ಸೈಜು 15 ಸೆಂಟಿಮೀಟರ್ ಇರುತ್ತೆ ಕಮ್ಮಿ ಗಾಟು ಇರುತ್ತೆ ಬಣ್ಣ ಚಾಕೊಲೇಟ್ ರೆಡ್ ಕಲರ್ ನಗ ಇರುತ್ತೆ ಸಿಂಜಂಟಾ ಬ್ಯಾಡಿಗೆ ರಕಗಳ ಕಡೆ ಉಳಿಸಿದರೆ 35 ದಿನದ 40 ದಿನ ಮುಂದೆಗಡೆಲಿಂದನೇ ಹೂವ ಬರೋದು ಶುರು ಆಗ್ತದ ಅದರಿಂದ ರೈತರಿಗೆ ಖರ್ಚು ಬಹಳ ಕಮ್ಮಿ ಆಗ್ತದೆ ಸಾರ್ಪನ್ 102 ಬೀಜಗಳ ಪ್ರಾಮುಖ್ಯತೆ ಇದೆ 45 ದಿನ ಅರ್ಲಿ ಮೆಚುರಿಟಿ ಟೈಮ್ ಹುಳಗಳ ಕಾಟ ರೋಗಗಳ ಕಾಟ ಇರಲೇ ಇರುತ್ತೆ ಬೆಳೆಯನ್ನು ಕಾಪಾಡಿಕೊಳ್ಳಕ ಎಣ್ಣೆ ಮದ್ದುಗಳು ಬಳಸ್ತಾ ಇರಬೇಕು 1 ಎಕರೆಗೆ 20 ಕ್ವಿಂಟಲ್ ಇಳುವರಿಗೆ ಸಾಧಿಸಬಹುದು ಬೆಳೆಯಲ್ಲಿ ಹುಳಗಳ ಕಾಟ ರೋಗಗಳ ಕಾಟ ಇದ್ದರೆ ಇಳುವರಿಗೆ ಕಮ್ಮಿ ಆಗಿ 10 ದಿನದ 15 ಕ್ವಿಂಟಲ್ ವರೆಗೆ ಬರುತ್ತೆ ಬ್ಯಾಡಿಗೆ ರಕ ಕಾಯ ಆಗೋದರಿಂದ ಈ ವರ್ಷ ಮಾರ್ಕೆಟ್ ನಗ 1 ಕ್ವಿಂಟಲ್ 45000 ದಿಂದ 58000 ವರೆಗೆ ಬೆಲೆ ಇದೆ ಸಾರ್ಪನ್ 92 ಬ್ಯಾಡಿಗೆ ವೆರೈಟಿ ಬಗ್ಗೆ ತಿಳ್ಕೊಳ್ಳೋಣ ಕಪ್ಪು ಮಣ್ಣಿನ ಭೂಮಿ ಕೆಂಪು ಮಣ್ಣಿನ ಭೂಮಿಯಲ್ಲಿನೂ ಬೆಳೆಸಿಕೊಳ್ಳಬಹುದು ಕೆಂಪು ಮಣ್ಣಿನ ಭೂಮಿಯಲ್ಲಿ ಹೆಚ್ಚು ಇಳುವರಿಗೆ ಸಾಧಿಸಬಹುದು ಕಾಯ ಸೈಜು 15 ಸೆಂಟಿಮೀಟರ್ ವರೆಗೂ ಇರುತ್ತೆ ಕಮ್ಮಿ ಗಾಟು ಇರುತ್ತೆ ಚೆರ್ರಿ ರೆಡ್ ಕಲರ್ ರುದ್ರಾಕ್ಷದ ಬಣ್ಣ ಇರ್ತದ ಒಣಗಿ ಹೋಗಿದ ಕಾಯ ಮೇಲೆ ಜಾಸ್ತಿ ಸುಕ್ಕೆಗಳು ಇರ್ತವ ಸಾರ್ಪನ್ 92 ವೆರೈಟಿನ ಸೆಪ್ಟೆಂಬರ್ ತಿಂಗಳನಗ ನಾಟಿ ಮಾಡಬೇಕು ಜುಲೈ ತಿಂಗಳನಗ ನಾಟಿ ಮಾಡಿದರೆ ಮಳೆ ಜಾಸ್ತಿ ಆಗಿ ಸಸಿ ಸತ್ತೋಗಬಹುದು ಅಷ್ಟೇ ಅಲ್ಲ ಇನ್ನು ಮಳೆಕಾಲನಗ ಬರೋ ಕಾಯಗಳ ಸಮಸ್ಯೆದಿಂದ ಬೆಳೆನ್ನು ತಪ್ಪಿಸಬಹುದು ಸಾರ್ಪನ್ 92 ವೆರೈಟಿಗೆ ಅರ್ಲಿ ಮೆಚುರಿಟಿ ಗುಣ ಇರ್ತದ 40 ದಿನ ಮುಂದೆ ಹೂವ ಬರೋದು ಪ್ರಾರಂಭ ಆಗುತ್ತೆ ಆ ಕಾರಣದಿಂದ ರೈತರಿಗೆ ಸರಿಯಾದ ಸಮಯಕ್ಕೆ ಇಳುವರಿಗೆ ಕೈಗೆ ಬರುತ್ತೆ 1 ಎಕರೆಗೆ 15 ದಿನದ 20 ಕ್ವಿಂಟಲ್ ಇಳುವರಿಗೆ ಸಾಧಿಸಬಹುದು ಬ್ಯಾಡಿಗೆ ಮಾರ್ಕೆಟ್ ನಗ ಈ ವರ್ಷ 35000 ದಿಂದ 55000 ವರೆಗೂ ಬೆಲೆ ಇದೆ ಸಾರ್ಪನ್ 102 ವೆರೈಟಿಗೆ ಸಾರ್ಪನ್ 92 ವೆರೈಟಿಗೆ ವ್ಯತ್ಯಾಸ ಏನು ಕಾಯದ ಬಣ್ಣ ಕಾಯಿ ಸೈಜು ಮಾರ್ಕೆಟ್ ನಗ 1 ಕ್ವಿಂಟಲ್ ಇನ್ನಿಷ್ಟು ಕೃಷಿ ವಿಷಯಗಳು ತಿಳ್ಕೊಳ್ಳಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ